हाय हेलो फ्रेंड्स, ग्रीन प्लांट किचन के स्वागत। इवते ना अवलक्कीगरण हेगुंत नोड़ो। नानी तेलवाद अवलक्की मीडियम अवलक्की दप अवलक्की अल्ल मीडियम अवलक्की इदक्के अवलक्की अंत करितारे। तूतिरो जल्डेनल्लि अवलक्कीन स्वल्प मेलगडे नीर हाकिबिडबेकु। अंद्रे नीर निंतकोळ्ळल्ल केळगडे ಒಂದು ಪಾತ್ರೆ ಇಟ್ಟಿರ್ತೀವಿ, ಆ ನೀರೆಲ್ಲ ಹೋಗ್ಬಿಡುತ್ತೆ. ಈಗ ನೀರಲ್ಲೇ ಹಾಕಿ ನಾವು ತಗ್ಗಿಬೇಕಂದ್ರೆ ಅಷ್ಟೊತ್ತಿಗೆ ಮುದ್ದೆ ಆಗ್ಬಿಡುತ್ತೆ ಅವಲಕ್ಕಿ. ಅದಕ್ಕೆ ತೂತಿರೋ ಜಡೆನಲ್ಲಿ ನೆನೆಸಿಟ್ಬಿಡೋಣ. ಈಗ ಅವಲಕ್ಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನೆನೆಯುತ್ತೆ. ಈಗ ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶೇಂಗಾ ಮತ್ತು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಶೇಂಗಾ ಕಾಳು ಹಾಕೊಂತಾ ಇದೀನಿ. ಶೇಂಗಾ ಕಾಳು ಸ್ವಲ್ಪ ಕೆಂಪಕ್ಕೆ ಆಗ್ತಿದ್ದಂಗೆ ಕಡಲೆ ಬೇಳೆ ಹಾಕೊಳ್ಳೋಣ. ಬೇಕಾದರೆ ಉದ್ದಿನ ಬೇಳೆ ಕೂಡ ಹಾಕೋಬಹುದು. ಈಗ ಕಡಲೆ ಬೇಳೆ ಶೇಂಗಾ ಮಾತ್ರ ಹಾಕೊಂಡಿದ್ದೀನಿ. ಈಗ ಎಲ್ಲ ಸ್ವಲ್ಪ ಕೆಂಪಕ್ಕೆ ಆಗೋವರೆಗೂ ಬಿಟ್ಟು ನಂತರ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಕೊಡ್ತೀವಿ ಅಂದ್ರೆ ಉದ್ದುದಕ್ಕೆ ಹೆಚ್ಚಿ ಹಾಕೊಂಡ್ಬಿಡಿ, ಅಂದ್ರೆ ತೆಗೆಯೋದಕ್ಕೆ ಈಜಿ ಆಗುತ್ತೆ. ಈಗ ಮೂರು ಉಳ್ಳಾಗಡ್ಡಿನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇರಬೇಕು ಉಳ್ಳಾಗಡ್ಡಿ. ಈಗ ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಎಣ್ಣೆನಲ್ಲಿ ನಾವು ಅರಿಶಿನ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ ಸ್ವಲ್ಪ ಫ್ರೈ ಆಗಲಿ. ಆನಂತರ ನಾವು ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದರೆ ಅರಿಶಿನ ಪುಡಿ ವಾಸನೆ ಎಲ್ಲ ಹೋಗುತ್ತೆ. ಈಗ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಟೊಮೆಟೊನ ಎರಡು ಟೊಮೆಟೊನ ನಾನು ಹಾಕೊಂಡಿದ್ದೀನಿ. ಬೇಕಾದರೆ ನಿಮಗೆ ಇನ್ನ ಸ್ವಲ್ಪ ಹುಳಿ ಬೇಕಂದ್ರೆ ಲಿಂಬೆಹಣ್ಣು ಕೂಡ ನಾವು ಲಾಸ್ಟಲ್ಲಿ ಹಿಂಡ್ಕೋಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆ. ಈಗ ಟೊಮೊಟೊ ಹಾಕಿರೋದ್ರಿಂದ ನಾವು ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಈಗ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ಅದು ಕೂಡ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ. ನಂತರ ನಮಗೆ ಸ್ವಲ್ಪ ಗೊಜ್ಜು ಥರ ಆಗಬೇಕಂದ್ರೆ ಒಂದು ಕಾಲು ಬಟಲ್ದಷ್ಟು ನಾವು ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕೋಬೇಡಿ, ಸ್ಪೂನ್ ಲೆಕ್ಕ ಅಂದರೆ ಒಂದು ಐದಾರು ಸ್ಪೂನ್ ಆಗ್ಬೋದು, ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬೇಡಿ. ಸ್ವಲ್ಪ ಅವಲಕ್ಕಿ ಜಾಸ್ತಿ ಉದುರುದ್ರಾಗೈತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ನೀರು ಹಾಕಿದ್ರೆ ಸಾಕು, ಒಂದು ಕಾಲು ಬಟ್ಟಿಲ್ದಷ್ಟು ಹಾಕಿದ್ರೂ ಸಾಕು. ಈಗ ಚೆನ್ನಾಗಿ ಉಪ್ಪು ಬೆಲ್ಲ ಎಲ್ಲ ಕರ್ಕಿದ ನಂತರ ನಾವು ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೊಳ್ಳಿ. ಸ್ವಲ್ಪ ಗೊಜ್ಜು ಜಾಸ್ತಿ ಆದರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅವಲಕ್ಕಿ. ನಾವು ನೀರಲ್ಲಿ ಹಾಕಿ ನೆನೆಸಿದ್ರೆ ಇಷ್ಟು ಉದುರಾಗಿ ಬರಲ್ಲ, ಅದಕ್ಕೋಸ್ಕರ ಈ ಥರ ಜಲ್ಡೆ ಇರುವಂಥ ಪಾತ್ರೆಯಲ್ಲಿ ನಾವು ಅವಲಕ್ಕಿನ ತೊಳ್ಕೊಂಬಿಡಬೇಕು. ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಸಾಯಂಕಾಲ ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಬೇಗನೆ ತಿಂಡಿ ಮಾಡಬೇಕಂದ್ರೆ ಅವಲಕ್ಕಿ ಒಗ್ಗರಣೆನ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 10 ನಿಮಿಷದಲ್ಲೇ ನಾವು ಟಿಫನ್ನ ಮಾಡ್ಕೋಬೇಕಂದ್ರೆ ಈ ಥರ ಅವಲಕ್ಕಿ ಒಗ್ಗರಣೆ, ಮಂಡಾಳು ಒಗ್ಗರಣೆ ನಾವು ಬೇಗನೆ ಮಾಡ್ಕೋಬೋದು. ಇದ್ರ ಜೊತೆ ಮಿರ್ಚಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಸೇವು, ಮೊಸರು, ಕಡ್ಲಿ ಚಟ್ನಿ ಈ ಥರ ಏನು ಬೇಕಾದರೂ ನಾವು ಸೈಡ್ ಡಿಸ್ ಆಗಿ ಯೂಸ್ ಮಾಡ್ಕೋಬೋದು. ಈಗ ನೋಡಿ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ನಮ್ಮ ಕಡೆ ಎಲ್ಲ ಈ ಥರ ದಪ್ಪ ದಪ್ಪ ಸೇವು ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಅದ್ರ ಜೊತೆ ಚೆನ್ನಾಗಿರುತ್ತೆ. ಕಡ್ಲಿ ಚಟ್ನಿನೂ ಚೆನ್ನಾಗಿರುತ್ತೆ, ಮೊಸರು ಕೂಡ ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು. ನೋಡಿ ಈಗ ಅವಲಕ್ಕಿ ಒಗ್ಗರಣೆ ಎಷ್ಟು ಬೇಗ ಮಾಡ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.